ಪ್ರಥಮದಲ್ಲಿ ಬಂದು ಬಂದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರೇ ಹೌದು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಎನ್ನುತ್ತ ಎಂದುತ್ತ ಯಾವ ನಮ್ಮಪ್ಪ ಯಾರಿಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಪರಮ ದೋಷಿ ಪರಮಾತ್ಮನ ಪಾದಕ್ಕೆ ಕೂಡ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಯಾವ ಭಕ್ತರಿಗೆ ಬಂದಂತ ವಿಘ್ನವನ್ನು ದೂರ ಮಾಡಿ ವಿಘ್ನೇಶ್ವರ ಒಂದು ಹೆಸರು ಪಡೆದುಕೊಂಡಿರ್ತಕ್ಕಂತ ಯಾರಿಪ್ಪ ಇವರು ನಮ್ಮಪ್ಪ ವಿನಾಯಕನ ಪಾದಕ್ಕೆ ಕೂಡ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನಾಗಿತ್ತು ಪಾಸ್ ಕೇಳಿದ್ರೆ ಶಂಕರಣ್ಣ ಏನಾಗಿತ್ತಿಪ್ಪ ಸರ್ ನಮ್ಮ ಬೆಳಗಾವಿ ಜಿಲ್ಲೆ ರಾಜಾಗ ತಾಲೂಕಿನ ಹೌದು ಸುಕ್ಷೇತ್ರ ಗ್ರಾಮ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ ಇದು ಕಲಾವಿದರ ತವರೂರ ಹೌದು ಕಲೆಗಳ ನಾಡ ಸುಕ್ಷೇತ್ರ ಹಿಡಕಲ್ ಗ್ರಾಮದೊಳಗ ಏನ್ ಮಾಡ್ಯಾರು ಯಾವ ನನ್ನ ತಾಯಿ ಆದಿಶಕ್ತಿ ಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಬರೀ ಜಾತ್ರೆ ಆಗ್ಬಾರ್ದು ಜಾತ್ರೆ ದರಿ ಏನಾಗ್ಬೇಕು ಏನಾಗ್ಬೇಕು ಹೋಗಬೇಕು ಹೋಳಿಗೆನೂ ಮಾಡಕತ್ತಾರಕ್ಕಾಗೋಳ ಹೌದು ಹೌದಲ್ಲ ಹೋಳಿಗೆ ಯಾಕೆ ಮಾಡ್ತಾರ ಎತ್ತರ ಸಂಬಂಧ ಮಾಡ್ತಾರ ಮುಂದೆ ಸಂದಿ ಕೇಳ್ತಾರ ನಮ್ಮ ಮಾಸ್ತರ್ ಎದಕ್ಕೆ ಮಾಡ್ತಾರ ನಾಳೆ ಚೆನ್ನಾಗಿ ಮಾಡಕ್ಕಲ್ಲ ಹೌದಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನನ್ನ ತಾಯಿ ಆದಿಶಕ್ತಿ ಲಕ್ಷ್ಮೀ ದೇವಿ ಜಾತ್ರಾ ನಿಮಿತ್ತವಾಗಿ ಹೌದು ಬರೀ ಜಾತ್ರೆ ತೋಡಿ ಜಾಗನಾಗ ತಿಳ್ಕೊಂಡ ಒಂದ್ ಹರದೇಶಿ ಒಂದ್ ನಾಗೇಸಿ ಏನು ಒಂದ್ ನಾಗೇಸಿ ಒಂದ್ ನೀಸಿ ಹಂಗಲ್ಲ ತಮ್ಮ ಹರದೇಶಿ ನಾಗೇಶಿ ಅಂದ್ರೆ ಹಂಗ್ರಿಪ್ಪ ಶಿವಶಕ್ತಿ ಒಕ್ಕುವಾದ ಗಂಡ ಹೆಂಡ್ರ ಸಗಳ ಏನಕ್ಕದ ಹೌದಲ್ಲ ಆ ಪ್ರಕಾರವಾಗಿ ಎಡ್ ಮೇಳಗಳನ್ನ ಕುಡಿಸ್ಯಾರಿಪ್ಪ ಈಗಾಗಲೇ ಬಂದ ಸರ್ದೋಡಿ ಕಲಾವಿದ್ರು ಹೇಳ್ಯಾರ ಏನಂತ ಯಾವ ಊರಿಂದ ಮೇಳ ಬಂದವ ಹೌದು ಏನೇನ್ ಹಾಡಕತ್ತಾವ ಏನೇನ್ ಮಾತಾಡಕತ್ತಾವ ಹೆಂಗ ಹೆಂಗ್ ಜಿಗದಾಡಕತ್ತಾವ ಎಲ್ಲರಿಗ ಗೊತ್ತಿದ್ದ ಮಾತಾಡಿ ಹೊಳೆ ಅದನ್ನ ಹೇಳ್ಕೊತ್ ಕುಂಡುದು ಬೇಡ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಇವತ್ತಿನ ದಿವಸ ಹೆಣ್ ಹಾಡಕ ಬಂದ ಮೊದಲು ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ ಅದು ಹಿಡಕಲ್ ಊರಿನ ಗ್ರಾಮದ ಮೇಳ ರೇಣುಕಾದೇವಿ ಗಾಯನ ಸಂಘ ಇದು ದೊಡ್ಡ ಸಂಘ ಅದ್ರ ಜೋಡಿ ಮಾತಾಡಕ್ ಬಂದ ಗುರುಗಳು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ 18 ಪುರಾಣ ಪಂಡಿತರತ್ತ ಹೆಸರು ಪಡ್ಕೊಂಡಂತ ತಪ್ಸಿ ಸಿದ್ದಣ್ಣ ಗೌಡ ಊರಿನ ಯಾರಿಪ್ಪ ಅವರು ಅವ್ ಸಿದ್ದಣ್ಣ ಬಂದಾರ ಮಸ್ತಾರ ಬಂದಾರಪ್ಪ ತಪ್ಸಿ ಬಂದಾರು ಹೌದಲ್ಲ ಆ ಗುರುಗಳಿಗೆ ಕೂಡ ನಮಸ್ಕಾರ ಸಲ್ಲಿಸುತ್ತ ನಂದು ಅದ್ರ ಜೋಡಿ ಇನ್ನೊಂದು ಸಣ್ಣ ಮೇಳ ಇದ್ಯಾವ್ದ್ರಿಪ್ಪ ಚಿಕ್ಕ ಸಂಘ ತಾಳ ಬಡಿ ಒಬ್ಬ ಹುಡುಗ ಇತ್ತಿತ್ತಲಾಗಿ ಗಾಯನ ಸಂಘವನ್ನು ನಿರ್ಮಾಣ ಮಾಡಿಕೊಂಡು ಬೆಳಕಿಗೆ ಬಂದಂತ ಕಲಾವಿದ ಸಣ್ಣ ಕಲಾವಿದ ಯಾರಿಪ್ಪ ಯಾವ ನನ್ನ ಮುಜ್ಜಾನ ಮಗಳು ಕೂಡ ಗ್ರಾಮದಿಂದ ಒಂದ ಸಣ್ಣ ಹರದೇಶ ಕಲಾ ಗಾಯನ ಸಂಘ ಹೌದು ಇವರಿಗೆ ಬಂದದಾಗಿರ್ತಮ್ಮ ಹೌದು ಹೌದ್ರಿಪ್ಪ ಅದಕ್ಕ ತಮ್ಮ ಈ ಎಡ್ಡು ಮೇಳಿಗೆ ನಿರ್ಣಾಯಕರಾಗಿ ಬಂದಂತವ್ರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ನಮ್ಮಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಶಂಕರಣ್ಣ ಹಂಗ್ರಿಪ್ಪ ಒಂದ್ ಊರು ಬೆಳಿಬೇಕಾರ ಒಂದ್ ಹೆಸರು ಇರ್ತೈತಿ ಹೌದು ಒಂದ್ ಮಣಿ ಬೆಳಿಬೇಕಾರ ಒಬ್ಬರ ಹೆಸರು ಇರ್ತೈತಿ ಹೌದು ಒಂದ್ ಸಂಘ ಬೆಳಿಬೇಕಾರ ಒಬ್ಬರ ಹೆಸರು ಇರ್ತೈತಿ ಇರ್ತದ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ರಿಪ್ಪ ಇವತ್ತಿನ ದಿವಸ ಈ ಹಿಡಕಲ್ ಊರತ್ತಿ ಕರ್ನಾಟಕ ಮಹಾರಾಷ್ಟ್ರದಾಗ ಬೆಳಿಬೇಕಾದ ಕಾರಣ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಹಾಲಮಟ್ಟ ಕಂಡಂತ ಅದ್ಭುತವಾದ ಕಲಾರತ್ನ ಹೌದು ನನ್ನ ಪ್ರೀತಿಯ ಗುರುಗಳು ಹೌದು ಗಂಟೆ ಸರ್ ಆರು ಸರಕ ಇವತ್ತಿನ ದಿವಸ ಕಮಿಟಿ ನಿರ್ಣಾಯಕರಾಗಿ ಬಂದಾರ ಬಂದ್ರಿಪ್ಪ ಅವರು ಕೂಡ ನನ್ನ ಪರವಾಗಿ ನನ್ನ ಬ್ಯಾನೆ ಪರವಾಗಿ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಹೌದೌದು ನಂದು ಒಂದು ಹೇಳುತ್ತ ಅದಕ್ಕ ತಮ್ಮ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಆ ಗುರುಗಳು ಒಂದ್ ನಿರ್ಣಯ ಕೊಟ್ಟು ಹೋಗ್ಯಾರ ತಮ್ಮ ಈಗಾಗಲೇ ಆ ನಿರ್ಣಯ ಬದ್ಧವಾಗಿ ಐ ಸವಾಲ್ ಹಾಕಂದಾರ ಹಾಕಂದಾರು ನಮ್ಮ ಸವಾಲ್ ರೆಡಿ ಅದಾವ ಹೌದು ಅವ್ರು ಬರ್ಲಿ ಅವ್ರು ಯಾವಾಗ ಕೊಡ್ತಾರ ಅವ್ ಕೊಡ್ನು ಹೌದು ಅದಕ್ಕೆ ತಮ್ಮ ನೇರವಾಗಿ ವಿಷಯಕ್ಕೆ ಬರ್ನೋ ತಮ್ಮ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತ ದಿವಸ ಹೇಳೋರು ಆಚೆ ಕಡೆ ಸಹ ಕಲಾವಿದರ ಏನಂತ ಇವತ್ತ ನಾವು ಹೆಣ್ಣು ಬಸಕ್ ಬಂದು ಒಟ್ಟ ಹೆಣ್ಣಿನಿಂದ ಹೆಣ್ಣು ಹುಟ್ಟಬೇಕು ಹೌದು ಹೌದು ಒಟ್ಟ ನಮ್ಮ ಅವ್ವ ಏನ್ ಮಾಡ್ಯಾಳು ನಮ್ಮ ಅಯ್ಯ ಏನ್ ಮಾಡ್ಯಾಳು ಹೌದು ಒಟ್ಟ ಹೆಣ್ಣಿಂದ ಹೆಣ್ಣು ಹುಟ್ಟಬೇಕು ನಮ್ಮ ಅವ್ವ ಅಂದ ವರ್ಣನೆ ನಾ ಹೇಳ್ಕೊಂತ ಬರ್ತನು ಹೌದು ಪಾರ್ವತಿ ಏನ್ ಮಾಡ್ಯಾಳು ದುರ್ಗಾ ಏನ್ ಮಾಡ್ಯಾಳು ಕಳಿಕ ಏನ್ ಮಾಡ್ಯಾಳು ಪ್ರಕೃತಿ ಏನ್ ಮಾಡ್ಯಾಳು ಕಟ್ಟೆ ಏನ್ ಮಾಡ್ಯಾಳು ದಾಮವ್ವ ಏನ್ ಮಾಡ್ಯಾಳು ದುರ್ಗಾ ಏನ್ ಮಾಡ್ಯಾಳು ಅಂತಾದ ನಾ ಹೇಳ್ತನು ಹೌದು ಏನ್ ಬ್ರಹ್ಮ ಏನ್ ಮಾಡ್ಯಾನ ವಿಷ್ಣು ಏನ್ ಮಾಡ್ಯಾನ ಇಂದ್ರ ಏನ್ ಮಾಡ್ಯಾನ ಚಂದ್ರ ಏನ್ ಮಾಡ್ಯಾನ ರುದ್ರ ಏನ್ ಮಾಡ್ಯಾನ ಹೇಳ್ಕೊಂತ ಬರೋ ಕರ್ತವ್ಯ ನಿಂದ ಅಂತಕ್ಕಂತ ಮಾತ ಕೇಳಿ ನಾಲ್ಕು ಸ್ಟೇಜ್ ಹತ್ತಾರು ಹತ್ತಾರ ಹೌದು ಹೇಳಿ ಹೋಗ್ಯಾರ ಅದಕ್ಕ ಸವಾಲ್ ಓದಕ್ ಬಂದ ರೆಡಿ ಅದಾವ್ರಿ ಸವಾಲ್ ಓ ಸವಾಲ್ ಕೊಟ್ಟ ಇದ್ರ ಮಾಡ್ರ ಮಾತು ಮುಗಿಸ್ಕೊಂಡ್ರು ಸರ್ ಓಹೋ
ಮಾತು ಮುಸಬ್ರಿ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ್ರಿಪ್ಪ ಒಪ್ಪು ಅಂತ ಮಾತೈತಿ. ಹೌದು. ಅದಕ್ಕೆ ಇನ್ನೊಂದು ಮಾತು ಹೆಂಗ್ ಹೇಳಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹಂಗ್ರಿಪ್ಪ ಇವತ್ತಿನ ದಿವಸ ಹಾಕಿ ಹೆಂಗಾಗ್ಬೇಕಪ್ಪ ಅಂತ ಕೇಳಿದ್ರೆ ಹಂಗಾಗ್ಬೇಕು ಮಾಸ್ತರ್. ಮತ್ತೆ ಬೆಣ್ಣೆ ಒಳಗ ಒಂದು ಕುದುರ ಇಟ್ರ. ಓ ಬೆಣ್ಣೆ ಒಳಗ ಒಂದು ಕುದುರ ಇಟ್ರ. ಒಟ್ಟ ಕುದುರ ಜಗಿತೂಲ. ಹೌದ. ಕೂದಲಕ್ಕ ಒಟ್ಟ ಬೆಣ್ಣೆ ಹತ್ತಿರಬಾರದ. ಹೌದೌದು. ಹತ್ತುವುದಿಲ್ಲ. ಏನು ಕೂದಲಟ್ಟ ಹೊರಗೆ ಬರಬೇಕು. ಕೂದಲಟ್ಟ ಹೆಂಗ್ ಹೊರಗ್ ಬರತ್ಲ. ಹಂಗ ಒಟ್ಟ ಇವತ್ತ ದಿವಸ ಹಾಡೋದ್ರಲ್ಲಾಗಲಿ ಮಾತನಾಡೋದ್ರ ಒಟ್ಟ ಒಂದು ಕಸರ ಬರಬಾರದ. ಹೌದೌದು. ಹೌದಲ್ಲ. ಹಿಡಕಲ್ ಊರಂತ ಸಾಮಾನ್ಯ ಊರಲ್ಲ. ಹೌದು. ಎಲ್ಲಾರ ಡಬ್ಬಿ ಬಡದ ಗುಪ್ಪಿ ಎಬ್ಸು ಯಾವಾರ ನಮ್ಮ ಮುಂದೆ ನಡೆಯಲ್ಲ. ಇದು ಮೊದಲ ಮದ್ಯಕ ಹಿಡಕಲು ಮದ್ಯ ಮಂತ ಮೊದಲ ಇದು ತಿಡ್ಕಲು. ಹೌದಲ್ಲ. ಒಟ್ಟ ತಿಳಿದ ಹಾಕಿ ಬಿಡ್ತಾರೆ. ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಅವನ ಬರ್ಗು ಕುಡಿಯತಿ ಅಪ್ಪನ ಬರ್ಗು ಕುಡಿಯತಿ ಕುಡಿಯತಿ. ಇವತ್ತಿನ ದಿವಸ ನೀನ ಹೆಂಟಾಗಿ ಬಂದಿ ಹೆಂಡತಿನ ಹೆಚ್ಚು ಮಾಡೋ ಕರ್ತವ್ಯ ನಿಂದೈತಿ. ಗಂಡನ ಹೆಚ್ಚು ಮಾಡೋ ಕರ್ತವ್ಯ ನಂದೈತಿ. ಹೌದ್ರಿಪ್ಪ. ನೀ ಹೆಂಡತಿಯಾಗಿ ಬರ್ತಾನೆ ಅಂದಿ ನಾ ಗಂಡಾಗಿ ಬರ್ತಾನ. ನೀ ತಾಯಿಯಾಗಿ ಬರ್ತಾನೆ ಅಂದಿ ನಾ ತಂದೆಯಾಗಿ ಬರ್ತಾನ. ಹೌದು. ನೀ ಆಯಿಯಾಗಿ ಬರ್ತಾನೆ ಅಂದಿ ಅಜ್ಜಾಗಿ ಬರ್ತು. ನಾ ಅಜ್ಜಾಗಿ ಬರ್ತಾನ. ಅಜ್ಜ ಹರ್ಕಿಸ್ತಾರ. ಹೆಂಗ ಪುರಾಣದಾಗ. ಹೌದೌದು. ಇವತ್ತಿನ ದಿವಸ ಒಟ್ಟ ನನಗ ನಿನ್ ತೈಚಿರಬಾರ್ದು ನಿಂಗ ನನ್ ತೈಚಿರಬಾರ್ದು ನೀನ ಹೇಳಿದೆ ಮೊದಲ. ಹೌದು. ಹಿಂಗ ಹಾಡಿಕೆ ಮಾಡೋದೈತಿ. ಹೌದ್ರಿಪ್ಪ. ಅದಕ್ಕ 18 ಪುರಾಣದಾಗ ಮೊದಲ ಗುರುಗಳು ಗಂಟೆ ಗುರುಗಳು ಹೇಳಿದಾರ ಏಹ ಬಾಸ್ಕಳ ಮಾತಾಡಬಾಡ್ರಿ. ಹೌದು. ಅಶಬ್ದ ಮಾತಾಡಬೇಡ ಕೇಳಿದಾರ. 18 ಪುರಾಣದಾಗ 18 ತರ ಬರ್ದಾಗ. ಹೌದು. ಅಂತ ಅಶಬ್ದ ಮಾತ ನಮ್ಮ ಭಯಾಗ ಬರೋದಿಲ್ಲ. ಅಕಸ್ಮಾತಾಗಿ ಬಾಂಗ್ಲಸದಕ್ಕ ನಾವು ಕ್ಷಮ ಮಾಡ್ರಿ. ಓ ನನ್ನ ಭಯ ಮೊದಲೇ ಬರುದಿಲ್ಲಪ್ಪ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಅವ್ರ ಸಿದ್ದಣ್ಣ ಮಾಸ್ತರ್ ಒಂದ ನಮ್ಮನ್ನ ಸ್ಟೇ ಇಟ್ಟಂತಮ್ಮ. ಏನಂತ ಇಟ್ಟಷ್ಟೇ ಹತ್ತೊಂಬದಾಗ ಬಂದ ನಾವ್ ಸ್ತೋತ್ರ ಮಾಡಿದ್ದು. ಹೌದು. ಯಾವ ನಮ್ಮಪ್ಪ ಮಾದೇವನ ಮುಖದಿಂದ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿದ. ಹೌದು. ಅವನಿಗೆ ವಿನಾಯಕ ವಿಘ್ನೇಶ್ವರ ಏಕದಂತ ಲಂಬೋದರ ಗಜಾನನ ಅಂತಕ್ಕಂತ 5 ನಾಮ ಬಂದು ಬಂದು ಅವನನ್ನ ದೇವಲೋಕದಾಗ ದೇವತೆಗಳು ದೇವತೆಗಳು ಮಾನವ ಲೋಕದಾಗ ಮಾನವರ ಸಪ್ತ ಋಷಿಗಳ. ಹೌದು. ಇಲ್ಲಿ ಎಲ್ಲ ಋಷಿ ಗಂಧರ್ವರ ಅವನ ಏನೋ ಒಂದ ಕಾರ್ಯ ಮಾಡ್ಬೇಕಾರ ಮೊದಲು ಅವನ ಪೂಜೆ ಮಾಡ್ಯಾರ. ಯಾರನ್ನ? ನಮ್ಮಪ್ಪ ಗಣಪತಿನ. ಹೌದೌದು. ಹೌದಲ್ಲ. ಹೌದು. ಏನೋ ಒಂದ ಕಾರ್ಯ ಆಗ್ಬೇಕಾದ್ರೆ ನಮ್ಮಪ್ಪ ಗಣಪತಿನ ಪೂಜೆ ಮಾಡ್ಯಾರ. ಇವತ್ತೊಂದು ನಾಟಕ ನಡೀಲಿ, ಒಂದು ಗಿಗಿ ಪದ ನಡೀಲಿ, ಒಂದು ಪದ ನಡೀಲಿ, ಬೇಕಾದ ನಡೀಲಿ. ಬೇಕಾದ ನಡೆಸೋದಕ್ಕ ನಮ್ಮಪ್ಪನ ಗಣಪತಿನ ಪೂಜೆ ಮಾಡ್ಯಾರ. ಹೌದು. ಅವನಿಗೆ 5 ನಾಮಗಳು ಬಂದಾವ. ಹೌದೌದ್ರಿ. ಅವನು ಪೂಜೆ ಮಾಡ್ರಿ ಏನಾಗತ್ತಪ್ಪ ಅಂತ ಕೇಳಿದ್ರೆ ಏನಾಗ್ತದ ಬಂದಂತ ವಿಘ್ನಗಳ ದೂರ ಅಕ್ಕವ ದೂರ ಅಕ್ಕವ ಬಂದಂತ ಪಾಪಗಳೆಲ್ಲ ಕೈತಾವ. ಹೌದೌದು. ಹೌದಲ್ಲ. ಅವನು ಪೂಜೆ ಮಾಡಿದ್ರಕ್ಕ ವಿಘ್ನ ಹತ್ತವು ಹತ್ತವು ಅವಾಗ ಪಾಪ ಹತ್ತವು. ಹೌದೌದ್ರಿ. ಹಿಂಗ ವರಾಪುರನ 92 ಪುಟ 18 ಸಂಖ್ಯಾಗ ಬರೆದಿರ್ತಾರ. ಬರೆದಿರ್ತಾರ್ರೀಪ. ಅದಕ್ಕಾಗಿ ನಾವು ಗಣಪತಿ ಪೂಜೆ ಮಾಡಿದ್ರು ಮಾಡೀವಿ. ನಾವು ಮಾಡ್ತಾ ತಿಳ್ಕೊಂಡು ಅವ್ರು ಒಂದು ಮಾಡಿರಪ್ಪ. ಏನಂತ ಮಾಡ್ಯಾರ ಬಂದವರು ಪ್ರಕೃತಿ ಪ್ರಕೃತಿ ಎಲ್ಲಿ ತಂದಿರು ಪ್ರಕೃತಿ ಪರಾರಿ ಮಾಡಿಬಿಟ್ಟಿದೇವ. ನೀವು ಪ್ರಕೃತಿ ಸಾರ ಮುಂದಿನ ಸಂಜೆ ಒಟ್ಟ ಹಾಡ್ಬಿಡುದ್ರು ಮತ್ತೆ ಸಂಜೆಗೆ ಮುದು ಅಂತಾರಿ. ನೀವೇನ ಹೇಳಿ ತಮ್ಮ ಅವ್ರ ಯಾವ ಅವ್ರ ತಾಯಿ ಪ್ರಕೃತಿ ಆಗೇವಿ. ಹೌದು. ಸೃಷ್ಟಿ ಪುಷ್ಟಿ ಅನ್ನೋ ಲಕ್ಷ್ಯ ಅವತಾರ ಕೊಟ್ಕೊಂಡ ಧಾರಣ ಮಾಡ್ಲತ್ತ. ಹೌದು. ಅವನು ಪೂಜೆ ಮಾಡಿದ್ರೆ ಶಾಂತಿ ಕಾಪಾಡ್ತ ಸಂತಾನ ಇದ್ದವ್ರಿಗೆ ಸಂತಾನ ಕೊಡ್ತಾಳತ್ತ. ಹೌದು. ಹೌದ್ರಿಪ್ಪ. ಹೇಳ್ಯಾರು ಅನ್ನುವಂತ ಪೈತಿ ಹಾಡ್ಯಾರ. ಹಾಡ್ಯಾರು. ನಾ ಏನ್ ಹಾಡೇನಿ ಏನ ಒಟ್ಟ ನಮ್ಮ ಗಣಪತಿನ ಪೂಜೆ ಮಾಡಿದ್ರ ಹಾಡಿದ್ರ ಬೇಕಿನ ದೂರ ಅಕ್ಕವ ಪಾಪಗಳು ದೂರ ಅಕ್ಕವ ಅಂತ ನಾ ಹಾಡೇನಿ. ಹೌದೌದು. ಮಾನವರು ಪಾಪ ದೂರ ಅಕ್ಕವ ದೇವತೆಗಳು ಪಾಪ ದೂರ ಅಕ್ಕವ ನಮ್ಮ ಪೈತಿ ನಾವು ಹಾಡಿದ್ವು. ಹೌದು. ಅವರ ಪ್ರಕೃತಿನ ಪೂಜೆ ಮಾಡ್ರ ಪಾಪಗಳು ದೂರ ಅಕ್ಕವ ಅನ್ನುವಂತ ಪೈತಿ ಹಾಡ್ಯಾರ. ಹಾಡ್ಯಾರ. ಇವತ್ತಿನ ದಿವಸ ಶಂಕರ ಅವ್ರಿಗೆ ಕೇಳಿ ಏನಪ್ಪ ಅಂತ ಕೇಳಿದ್ರೆ ಏನ್ ಕೇಳ್ಬೇಕ. ಇವತ್ತಿನ ದಿವಸ ನಾವ್ ಇಲ್ಲಿ ಹಾಡಕ್ ಬರ್ಬೇಕಾದ್ರ ಹಿಡಕಲ್ ಊರಾಗ ಲಕ್ಷ್ಮೀ ದೇವಿ ಜಾತ್ರೆ ಐತಿ. ಐತಿ. ಹೌದಲ್ಲ. ಹೌದು. ಲಕ್ಷ್ಮೀ ದೇವಿ ಜಾತ್ರೆ ಐತಿ. ಆ ಜಾತ್ರೆಗೆ ನಾವು ಮುಗುಳು ಕೊಡದಿಂದ ಹಾಡಕ್ ಬಂದು ಬಂದೇವಿ. ಹೌದಲ್ರಿ. ಹೌದು. ಲಕ್ಷ್ಮೀ ದೇವಿ ಜಾತ್ರೆ ಐತಿ ಮುಗುಳು ಕೊಡದಿಂದ ನಾವು ಹಾಡಕ್ ಬಂದು. ಹೌದು. ನೀ ಇವತ್ತ ಪ್ರಕೃತ ದೇವಿನ ಹಾಡಿದಿ ಸ್ತೋತ್ರ ಮಾಡ್ಬೇಕಂತ ಹೇಳಿದಿ. ಹೇಳ ನಿನ್ನ ಪ್ರಕೃತ ದೇವಿನ ಸ್ತೋತ್ರ ಮಾಡಿ ಬೇಡ್ಕೊಳ್ಳಾಕ ಒತ್ತ ಈ ಭೂಮಿ ತಲೆ ಮೇಲೆ ಪ್ರಕೃತ ದೇವಿ ಗುಡಿ ಎಲ್ಲಿ ಐತಿ. ಏನು ಪ್ರಕೃತ ದೇವಿ ಗುಡಿ ಎಲ್ಲಿ ಐತಿ. ಆಕಿನ ಎಲ್ಲಿ ಸ್ತೋತ್ರ ಮಾಡುದ ಆಕಿನ ಪೂಜೆ ಎಲ್ಲಿ ಮಾಡುದ. ಅಡೆ ಅಡೆ
ನಮ್ಮ ಅಪ್ಪನ ಗಣಪತಿ ಗುಡಿ ಏನೈತ್ಲೆ ಎಂತ ತೊಂದಲೆ ಐತಿ, ಎಂತ ಎಲ್ಲ ಊರಾಗ ನಮ್ಮ ಅಪ್ಪನ ಗಣಪತಿ ಗುಡಿಗಳು ಅದಾವ ಅದಾವ. ಒಂದ್ ಮಕ್ಕಳು ಬೇಕಾದ್ರೆ ಆತು, ಒಂದ್ ವಿಘ್ನ ಹಾಕಿದ್ರೆ ಆತು, ಏನಾದ್ರೂ ಗುಡಿ ಹೋಗಿ ಪೂಜೆ ಮಾಡ್ತೀರಿ ನೀವು? ಹೌದೌದು, ಅದಕ್ಕೆ ನಿನ್ನ ಪ್ರಕೃತಿನ ಪೂಜೆ ಮಾಡ್ಬೇಕಾದ್ರೆ ಹೊಟ್ಟ ಭೂಮಿ ತಲೆ ಮಾಡ ಅಕ್ಕಿ ಗುಡಿ ಎಲ್ಲ ಐತೆ, ಎಲ್ಲ ಐತೆ ಅಕ್ಕಿನ ಎಲ್ಲಿ ಹೋಗಿ ಪೂಜೆ ಮಾಡೋದ? ಓಹೋ ಸಿದ್ದವ, ಅಂತಕ್ಕಿನ ಯಾಕೆ ನೀ ಸ್ತೋತ್ರ ಮಾಡಿದಿ? ಹೌದ್ ಹೌದ್ರಿಪ್ಪ, ಗೆಲ್ಲೋ ಅಂತ ಮಾತಾದ ಮಾತು ಹೇಳ್ತಾನ ಮಸ್ತರವ. ಏನಂತ ಏ ವಿನಾಯಕ್ ಹುಟ್ಟಾನು, ಹ್ಯಾಂಗ್ ಹುಟ್ಟೇನೆ ಆಮಲ ಅದ್ ಹಾಡ ಗೊತ್ತ ಯಾಕೆ ವಿನಾಯಕನ ಹತ್ತೇಳ ಹಾಕಿದ್ದೇನ ಮಸ್ತರ? ಸುಮ್ಮನೆ ಹಾಕೊಂಡಿದ್ದೇನ ನನಗದಿ ಪೀಸ್ ಹಾರ್ಯಾವ, ಪೀಸ್ ಹಾಲ ಸಿಗ್ನಲ್ ಹೋಗ್ಯಾವಳ. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಇಷ್ಟೇ ಹೆಂಗಪ್ಪ ಅಂತ ಹೆಂಗೈತೆ, ನಮ್ಮ ಅಪ್ಪನ ಗಣಪತಿ ಕೂಡ ಊರು ಊರೊಳಗೈತೆ, ಒಟ್ಟ ಪ್ರಕೃತಿ ದೇವಿನ ಸ್ತೋತ್ರ ಮಾಡ್ಬೇಕಂತ ಹೇಳಿದೆ. ಒಟ್ಟ ಭೂಮಿ ತಲಿವಲ್ಲ ಪ್ರಕೃತಿ ದೇವಿ ಗುಡಿ ಎಲ್ಲೈತಿ, ಯಾವ ಐತಿ, ಯಾವ ತಾಲೂಕದಾಗತಿ, ಯಾವ ಜಿಲ್ಲಾದಾಗತಿ, ಯಾವ ಕಟ್ಟಿರಿ ನೀವ ಕಟ್ಕೊಂಡ್ರಿ ಒಂದ್ ಐತಿ ಓ ನನ ಯಮನವ. ಅದಕ್ಕ ಮತ್ತೊಂದ ಸುನಿದ ಪದ ಹಾಡಿರ್ತಮ್ಮ ಅವ್ರ. ಏನಂತ ಸುನಿದ ಪದ ಹಾಡ್ರಿ? ಯಾವ್ದಪ್ಪ ಅಂತ ಕೇಳ, ಸೂರ್ಯ ಇಲ್ಲ ಚಂದ್ರ ಸೃಷ್ಟಿ ಆಯ್ದಿಯಲ್ಲಿ ಸೂರ್ಯ ಇಲ್ಲ ಚಂದ್ರ ಏನಿಲ್ಲ, ಅವರವ ಪ್ರಧಾನ ಪ್ರಕೃತಿ ಅಂತ. ಆ ಪ್ರಧಾನ ಪ್ರಕೃತಿ ಆ ಬ್ರಹ್ಮದೇವನ ಹುಟ್ಟಿಸಿರತ್ತ. ಹೌದಲ್ಲ ಗುರುಗಳಾದ್ರು ಅಂದ್ರ ಅವ್ರ, ಆ ಪ್ರಧಾನ ಪ್ರಕೃತಿ ಬ್ರಹ್ಮದೇವನ ಹುಟ್ಟಿಸಿರತ್ತ. ನೋಡ್ತಾ ಇಲ್ಲಿ ಅಲ್ಲು ಹೇಳುದ ಶಾಸ್ತ್ರ, ತಿನ್ನೋದು ಬದನೆಕಾಯಿ ಯಾಕೆ ಮಾಡ್ತೀರಿ? ಯಾಕೆ ಮಾಡ್ತೆ ಹುಚ್ಚ ಹುಡುಗಿ, ನಿಮ್ಮ ಗಂಡಿನಿಂದ ಗಂಡ ಹುಟ್ಟಬೇಕು, ಹೆಣ್ಣಿನಿಂದ ಹೆಣ್ಣ ಹುಟ್ಟಬೇಕು. ಒಟ್ಟೆ ನಿನ್ನ ಗೋಬರ್ ಟಚ್ ನನಗಿರಬಾರ್ದು, ನನ್ನ ಸಿರಿ ಟಚ್ ನಿನಗಿರಬಾರ್ದು ನೀನ ಹೇಳ್ತಿ. ಮತ್ತ ನಮ್ಮ ಅಪ್ಪ ಬ್ರಾಹ್ಮಣ ಹುಡ್ಸುದ್ ನಿನಗೇನು ಕೊಳಿಮಿತ್ತು? ಅವನೇನು ಕೊಳಿಬೇಕಿ, ತವನ ಯಾಕೆ ಹುಟ್ಟಿಸಿದ ಅಡ್ಡ ಬರ್ತಾನ ತರಿ. ನಿಮ್ಮ ಅವ ಪ್ರಕೃತಿ ಏನದಾಳ, ಬ್ರಹ್ಮನ್ ಹುಡ್ಸಿದ್ ಬರಾಬರ ಐತಿ. ಹೌದು, ಆದ್ರೆ ಅವನು ಹುಡ್ಸೋ ಕೊಲೆಮಿ ನಿನಗೇನಾಯ್ತಿ? ನಿನಗೇನು ಬೇಕಾಗಿತ್ತು? ಈಗ ನಾವು ಹಾಡಿದ್ರಾಗ ನಿನ್ನ ಪ್ರಕೃತಿ ಅಲ್ಲ, ಅವ್ರ ಅವ್ವಗಳು ಐಗಳು ಹುಟ್ಟ್ಯಾರ. ಪರಾರಕ್ಕ ಪರಾರಿ. ಹೌದಲ್ಲ, ಯಾರ್ಕ ಕೇಳ ಪುರಾಣ ಹೇಳ ಪುಟ್ಟ ಬೈಸಿ ನಿನಗ ಹೇಳಿ ಬಿಡ್ಲ ಅರೋಟ ಇಲ್ಲ. ಯಾಕಪ್ಪ ಅಂತ ನಾವೇನ ಪೂಜೆ ಹಾಡಿದ್ರು? ಏನಂತ ಸರ್ವವೆಲ್ಲ ಸುಳ್ಳಾಗಿತ್ತ. ಹೌದು, ಇಡೀ ಜಗತ್ತೆಲ್ಲ ಶೂನ್ಯ ಆಗಿತ್ತು. ಆ ಶೂನ್ಯ ವಿಶ್ವವನ್ನ ನೋಡ್ಯಾನ ನೋಡ್ಯಾನ ಏಕಾಂಗಿ ಆಗೋ ಏಕಾಂಗಿ ಅಂದ್ರೆ ಒಬ್ಬ ನಮ್ಮ ಅಪ್ಪ ಈಶ್ವರ ಒಬ್ಬನೇ ನನ್ನಪ್ಪ. ಏಕಾಂಗಿಯಾಗಿ ಈಶ್ವರ ಶೂನ್ಯ ವಿಶ್ವವನ್ನ ನೋಡಿ ಸೃಷ್ಟಿಗೆ ಮನಸ್ಸು ಮಾಡಿ ಪಂಚಭೂತ ಪಂಚ ತನ್ಮಾತ್ರೆ ಪಂಚ ಕರ್ಮೇಂದ್ರ ಧರ್ಮೇಂದ್ರಗಳನ್ನ ಹುಟ್ಟಿಸಿ ಹುಟ್ಟಿಸಿ ಬ್ರಹ್ಮ ವಿಷ್ಣು ಮಹೇಶ್ವರನ ಹುಟ್ಟಿಸ್ಯಾಣ. ಮುಂದೆ ಸೃಷ್ಟಿ ಸ್ಥಿತಿ ಲಯ ಮಾಡಕ್ ಹಚ್ಚಾಣ. ಅಲ್ಲಿ ಗಂಡಿನಿಂದ ಗಂಡು ಹುಟ್ಟೈತ್ ನಮ್ದ ಹಿಂಗ ಹೆಂಗ್ ರೆಡಿ ಆಗೈತ್ ನಮ್ಮ ಅಪ್ಪ. ಏನಾಗ ಈಶ್ವನ್ ಹುಡ್ಸಿದ್ರು, ಮುಂದೆ ಬ್ರಹ್ಮ ಏನ್ ಮಾಡಿದ, ವಿಷ್ಣು ಏನ್ ಮಾಡಿದ, ಮಹೇಶ್ವರ ಏನ್ ಮಾಡಿದ, ಬೆಳತಾನ ಮಠ ಅದನ್ನ ಹಾಡ್ತು ಹಾಡ್ತು. ಪ್ರಕೃತಿ ನೀನ್ ಹುಡ್ಸಿದಿಲ್ಲ, ನಮ್ಮ ಅಪ್ಪನ ಹುಡ್ಸೋ ಕೊಳೆಮ್ ನಿನಗೆಲ್ಲ ಅದ ಪ್ರಕೃತಿಯಿಂದ ಯಾರ್ಯಾರು ಹುಟ್ಟ್ಯಾರ, ಅವ್ರ ಮುಂದೆ ಏನೇನ್ ಮಾಡ್ಯಾರ ನೀನ ಹೇಳಿದಿ? ಹುಟ್ಟ ಹೆಣ್ಣಿಂದ ಹೆಣ್ಣು ಹುಡ್ಬೇಕಂತೇಳಿ ನಮ್ಮ ಅಪ್ಪ ತರ್ತಿ. ಟೇಬಲ್ ಸಮೀಪ್ರ ಉಡ್ಸಾಲ ಮಾಡ್ಬಾರ್ರಿ ಗೊಬ್ಬ ಕೊಡ್ರಿ. ಅದಕ್ಕ ಬಾಳ ಮಾತಾಡ್ಬಿಡ ಗುರುಗಳು, ನಮ್ ಸವಾಲ್ ರೆಡಿ ಅದಾವ ಬಂದ ನೋಡ್ಕೋಬಹುದು. ನನ್ನ ಮುದಿಕ್ಕಿ ಆ ಅಂದ್ರೆ ತೋಣಿಯರ್ ತರ ಕೈ ಕೆಟ್ಟ ಸರದಂಗ ಸೆಡದತ್ತ ಅಂತ ಅದಕ್ಕ ಅದಕ್ಕ ಬೆಲ್ಲ ಅಂತ ಬೇಲ್ ಕರಿಬಲ್ಲ ಬೇಲ್ಲೋ.